ಎಚ್ ಡಿ ಕೆ ಲೆಕ್ಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅತಿ ಹೆಚ್ಚು ಇದೆ. ಸಾಲ ಮನ್ನಾದಲ್ಲಿ ಅತಿ ಹೆಚ್ಚು ಲಾಭವನ್ನ ಒಕ್ಕಲಿಗರು ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಶೇಕಡ 32% ಒಕ್ಕಲಿಗರ ಸಾಲ ಮನ್ನಾ ಆಗಿದೆ. ಶೇಕಡ 13% ಸಾಲ ಮನ್ನಾ ಲಾಭವನ್ನ ಗೊಲ್ಲರ ಸಮುದಾಯ ಪಡೆದುಕೊಂಡಿದೆ. ಶೇಕಡ 10.9% ಲಾಭವನ್ನ ಲಿಂಗಾಯತರು ಪಡೆದುಕೊಂಡಿದ್ದಾರೆ. ಎಚ್ ಡಿ ಕೆ ಲೆಕ್ಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಸಾಲ ಮನ್ನಾದಲ್ಲಿ ಅತಿ ಹೆಚ್ಚು ಲಾಭವನ್ನ ಒಕ್ಕಲಿಗರು ಪಡೆದುಕೊಂಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಶೇಕಡ 32% ಒಕ್ಕಲಿಗರ ಸಾಲ ಮನ್ನಾ ಆಗಿದೆ. ಇನ್ನು ಶೇಕಡ 13% ಸಾಲ ಮನ್ನಾ ಗೊಲ್ಲರ ಸಮುದಾಯ ಪಡೆದುಕೊಂಡಿದೆ. ಆ ಒಂದು ಲಾಭವನ್ನ ಶೇಕಡ 10.9% ಲಾಭವನ್ನ ಲಿಂಗಾಯತರು ಪಡೆದುಕೊಂಡಿದ್ದಾರೆ. ಕರ್ನಾಟಕ ಸಮುದಾಯಕ್ಕೆ ಶೇಕಡ 11.9% ಸಾಲ ಮನ್ನಾದ ಲಾಭ ಸಿಕ್ಕಿದೆ. ಶೇಕಡ 4.8% ಸಾಲ ಮನ್ನಾದ ಲಾಭವನ್ನ ಕುರುಬ ಸಮುದಾಯ ಪಡೆದುಕೊಂಡಿದೆ. ಇನ್ನು ಮಾದಿಗ ಸಮುದಾಯದಲ್ಲಿ ಶೇಕಡ 4.3% ಸಾಲ ಮನ್ನವನ್ನ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ. ನಾಯಕ ಸಮುದಾಯಕ್ಕೆ ಶೇಕಡ 3.9% ಸಾಲ ಮನ್ನಾ ಭಾಗ್ಯ ಸಿಕ್ಕಿದೆ. ಇತರೆ ಶೇಕಡ 16.5% ಸಾಲ ಮನ್ನಕ್ಕೆ ಒಳಗಾಗಿದ್ದಾರೆ. ಕುಮಾರ ಲೆಕ್ಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅತಿ ಹೆಚ್ಚು ಇದೆ. ಸಾಲ ಮನ್ನಾದಲ್ಲಿ ಅತಿ ಹೆಚ್ಚು ಲಾಭವನ್ನ ಒಕ್ಕಲಿಗರು ಪಡೆದುಕೊಂಡಿದ್ದಾರೆ. ಸಾಲದ ಬಗ್ಗೆ ಎನ್ಐಎಸ್ ಸರ್ವೆ ಅನ್ನ ನಡೆಸಿತ್ತು. ಈ ಒಂದು ಸರ್ವೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಪ್ರಜಾ ಟಿವಿಗೆ ಸಿಕ್ಕಿದೆ. ಎನ್ಐಎಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಮುಖ್ಯಸ್ಥ ನರೇಂದ್ರ ಪಾಣಿ ಸಾಲ ಮನದ ಸರ್ವೆ ಬಗ್ಗೆ ಪ್ರಜಾ ಟಿವಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಮಾಹಿತಿ ಪ್ರಕಾರ ಕುಮಾರ ಲೆಕ್ಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ. ಸಾಲ ಮನ್ನಾದಲ್ಲಿ ಅತಿ ಹೆಚ್ಚು ಲಾಭವನ್ನ ಒಕ್ಕಲಿಗರು ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಶೇಕಡ 32% ಒಕ್ಕಲಿಗರ ಸಾಲ ಮನ್ನಾ ಆಗಿದೆ. ಶೇಕಡ 13% ಸಾಲ ಮನ್ನಾ ಲಾಭವನ್ನ ಗೊಲ್ಲ ಸಮುದಾಯ ಪಡೆದುಕೊಂಡಿದೆ. ಇನ್ನು ಸಾಲ ಮನ್ನಾದಲ್ಲಿ ಶೇಕಡ 10.9% ಲಾಭವನ್ನ ಲಿಂಗಾಯತ ಸಮುದಾಯ ಪಡೆದುಕೊಂಡಿದೆ. ಇದು ಅಂದ್ರೆ ಎನ್ಐಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಈ ಒಂದು ಸರ್ವೆಯನ್ನ ನಡೆಸಿತ್ತು. ಕಳೆದ ವರ್ಷ ರೈತರ ಸಾಲದ ಬಗ್ಗೆ ಈ ಒಂದು ಸರ್ವೆಯನ್ನ ನಡೆಸಿತ್ತು. ಇದರ ಮುಖ್ಯಸ್ಥ ನರೇಂದ್ರ ಪಾಣಿ ಈ ಬಗ್ಗೆ ಪ್ರಜಾ ಟಿವಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡ್ತಾರೆ ಇಡೀ ಕರ್ನಾಟಕದ ಸೈಂಟಿಫಿಕ್ ಸರ್ವೆ, ಅದು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿದೆ. ಸೊ ಅದ್ರ ಪ್ರಕಾರ ವಿ ಐಡೆಂಟಿಫೈ ದ ಹೌಸ್ ಹೋಲ್ಡ್ಸ್ ವಿಚ್ ಹ್ಯಾಡ್ ಕ್ರಾಪ್ ಲೋನ್ಸ್ ಆ್ಯಂಡ್ ದೆನ್ ನೌ ಬೇಸ್ಡ್ ಆನ್ ದ ಅನೌನ್ಸ್ಮೆಂಟ್ ಎಸ್ಟರ್ಡೇ ವಿ ಲುಕ್ಡ್ ಅಟ್ ದ ಕಾಸ್ಟ್ ಕಾಂಪೋಸಿಷನ್ ಆಫ್ ಪೀಪಲ್ ಹೂ ಹ್ಯಾವ್ ಕ್ರಾಪ್ ಲೋನ್ಸ್ ಆ್ಯಂಡ್ ಹೂ ವಿಲ್ ದೇರ್ ಫೋರ್ ಬೆನಿಫಿಟ್ ಫ್ರಮ್ ದ ವೇವರ್. ಅದರಲ್ಲಿ ಒನ್ ಥರ್ಡ್ ನಿಯರ್ಲಿ ಒನ್ ಥರ್ಡ್ ಆಫ್ ದ ಹೌಸ್ ಹೋಲ್ಡ್ಸ್ ವರ್ ಒಕ್ಲಿಗಾಸ್ ರೈಟ್. ದ ಅದರ್ ಮೇಜರ್ ಕಾಸ್ಟ್ ವರ್ ಫಾರ್ ಬಿಲೋ ಅಟ್ ಅರೌಂಡ್ 10%. ದಟ್ ಈಸ್ ವೆದರ್ ಇಟ್ ಈಸ್ ಗೊಲ್ರು ಆದಿ ಕರ್ನಾಟಕದವರು ಅಥವಾ ಲಿಂಗಾಯತರು, ಆಲ್ ಆಫ್ ದೆಮ್ ಆರ್ ಮಚ್ ಲೋವರ್ ಅರೌಂಡ್ ಬಿಟ್ವೀನ್ 10% and 12% ರೈಟ್. ಬಟ್ ದ ಬೇಸಿಕ್ ದ ಮೇನ್ ಸಿಂಗಲ್ ಲಾರ್ಜೆಸ್ಟ್ ಕಾಸ್ಟ್ ಟು ಬೆನಿಫಿಟ್ ಫ್ರಮ್ ದಿಸ್ ಇಸ್ ದ ಒಕ್ಲಿಗಾಸ್. ಅವರು ಸುಮಾರು 32-33% ಸುಮಾರು. ಕಳೆದ ವರ್ಷ ಸಿದ್ದರಾಮಯ್ಯ ಅವರು ಮಾಡಿದಾಗ ಯಾವ ಕೆಷ್ಟು ಜಾಸ್ತಿ ಇದು ಅದು ನಾವು ನೋಡಲಿಲ್ಲ. ಆವಾಗ ಮಾಡಿರೋದು ನಾವು ನಾವು ಕ್ಲಿಯರ್ ಆಗಿ ನೋಡಲಿಲ್ಲ. ಯಾಕಂದರೆ ಅದು ಬರೀ ಕೋಆಪರೇಟಿವ್ ಲೋನ್ಸ್ ಇತ್ತು, ಅದಕ್ಕೆ ನಮಗೆ ಕ್ಲಿಯರ್ ಡೇಟಾ ಇರಲಿಲ್ಲ. ಆದರೆ ಇವಾಗ ಫುಲ್ ಇಡೀ ಕ್ರಾಪ್ ಲೋನ್ಸ್ ಇತ್ತು, ಅದಕ್ಕೆ ನಮ್ಮ ಡೇಟಾ ಇತ್ತು. ಸೊ ಅದ್ರ ಪ್ರಕಾರ ನಾವು ಎಸ್ಟಿಮೇಟ್ ಮಾಡ್ಬೋದಾಗಿದೆ. ಈಗ ಯಾವ ಥರ ನಮಗೆ ಡಾಟಾ ಕಲೆಕ್ಟ್ ಮಾಡ್ತೀರಾ ಸರ್, ಯಾವ ಥರ ಸಿಗುತ್ತೆ ಇದು ಅಂತ?
ಈ ಡೇಟಾ ನಾವು ಮೊದಲು ಓಕೆ ಒಂದು ಏನು ಮಾಡಬೇಕಂದ್ರೆ ಮೊದಲು 5 regions ಮಾಡಿದ್ದೀವಿ. ಆ ರೀಜನ್ಸ್ನಲ್ಲಿ ಯಾವ ಒಂದು ರೆಪ್ರೆಸೆಂಟೇಟಿವ್ ಆಗಿ ಸ್ಯಾಂಪಲ್ ತಗೋತೀವಿ, ಸೊ ಆ ಹಳ್ಳಿನಲ್ಲಿ ಹೋಗಿಬಿಟ್ಟು ತಿರುಗಿ ಒಂದು ರ್ಯಾಂಡಮ್ ಸ್ಯಾಂಪಲ್ ಅಂತ ಇದು ಸೈಂಟಿಫಿಕ್ ಪ್ರೊಸೀಜರ್ ಇದೆ ಇದು ಮಾಡೋಕ್ಕೆ. ಸೊ ಮಾಡಿದ್ಮೇಲೆ ನಮಗೆ ಪಿಕ್ಚರ್ ಬರ್ತೀರ ಓವರಾಲ್ ಏನು ಬರ್ತೀರಾ. ಸೊ ಆವಾಗ ಜನ ಹೋಗ್ತಾರೆ ಪ್ರತಿಯೊಂದು ಹೌಸ್ ಹೋಲ್ಡ್ನಲ್ಲಿ, ಹೆಡ್ ಆಫ್ ದ ಹೌಸ್ ಹೋಲ್ಡ್ ಕೇಳ್ತಾರೆ, ಅದ್ರ ಪ್ರಕಾರ ನಾವು ಪಿಕ್ಚರ್ ಬರುತ್ತೆ. ಒಟ್ಟಿಗೆ ಇಷ್ಟು ಪ್ರಮಾಣದಲ್ಲಿ ಮೇಜರಲ್ಲಿ ಒಕ್ಕಲಿಗರು ಜಾಸ್ತಿ ಟ್ರಾವೆಲ್. ಓಕೆ ಸರ್, ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಸಿ ಎಂ ಅವ್ರ ಗಮನಕ್ಕೆಲ್ಲ ಇದ್ದು ಈ ಥರ ಮಾಡ್ತಾರೆ ಸರ್, ಯಾವ ಥರ ಸರ್ ಇವರು? ಅದು ಹೇಳೋಕ್ಕಾಗಲ್ಲ ನನಗೆ, ಯಾಕಂದರೆ ಅದು ಏನಾಗುತ್ತೆ ಅಂದರೆ ಅವರು ಬರೀ ಬ್ಯಾಂಕ್ ಮೂಲಕ ನೋಡ್ತಾರೆ. ಸೊ ಬ್ಯಾಂಕ್ ಮೂಲಕ ಅಷ್ಟು ಕ್ಲಿಯರ್ ಕಾಸ್ಟ್ ಪ್ಯಾಟರ್ನ್ ಬರಲ್ಲ, ಅವ್ರು ಕೇಳೋದು ಕೇಳ್ತಾರಲ್ವ ಅಂತಲೂ ಗೊತ್ತಿಲ್ಲ. ಆದರೆ ಇದು ನಾವು ಸರ್ವೆ ಮಾಡೋ ಮೂಲಕ ಹೌಸ್ ಹೋಲ್ಡ್ ಇಂದ ಹೋಗ್ತೀವಿ. ಅದು ಪ್ರತಿಯೊಂದು ಹೌಸ್ ಹೋಲ್ಡ್ ಪ್ರತಿಯೊಂದು ವಿಲೇಜಿಂದ ಹೋಗ್ಕೊಂಡು ಕೇಳ್ಕೊಂಡು ಬರ್ತೀವಿ. ಸೊ ಅದರಿಂದ ಈ ಪ್ಯಾಟರ್ನ್ಸ್ ಬರುತ್ತೆ. ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ವ ಅಂತ ಹೇಳೋಕ್ಕೆ ಇದು ಇಲ್ಲ, ಅವ್ರಿಗೆ ಗೊತ್ತಿದೆಯಾ ಇಲ್ವಾ ಅಂತ ಹೇಳೋಕ್ಕೆ ನನಗಾಗಲ್ಲ, ಯಾಕಂದರೆ ಗೊತ್ತಿಲ್ಲ ನಮಗೆ. ಆದರೆ ಖಂಡಿತ ಇದರಲ್ಲಿ ವೆದರ್ ಡೆಲಿಬ್ರೇಟ್ಲಿ ಆರ್ ಅದರ್ವೈಸ್ ದ ಮೇನ್ ಬೆನಿಫಿಷರೀಸ್ ಆ ಒಕ್ಕಲಿಗ, ಅಥವಾ ಡೆಲಿಬ್ರೇಟ್ಲಿ ಆಗಿ ಮಾಡಿದ್ದಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಜಾತಿ ವೈಸ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ? ಅದು ಸುಮಾರು 32% ಒಕ್ಕಲಿಗರು, ಆಮೇಲೆ ಒಂದು 12% ಗೋಲ್ಡ್ರು, ಆಮೇಲೆ ಒಂದು 11% ಆದಿ ಕರ್ನಾಟಕ, ಒಂದು 10% ಲಿಂಗಾಯತರು, ಆಮೇಲೆ ಆ ಥರ ಒಂದು ಸಣ್ಣ ಪರ್ಸೆಂಟ್ ಬರುತ್ತೆ.